कर्नाटकात उपमुख्यमंत्रीपद निर्माण करून राज्याच्या तिजोरीची लूट करण्यात येत आहे. सरकारने हे असंवैधानिक उपमुख्यमंत्रीपद रद्द करावे या मागणीसाठी उच्च न्यायालयात जनहित याचिका दाखल करणार असल्याची माहिती हक्क कार्यकर्ते भीमप्पा गडाद यांनी दिली आहे. सोमवारी शहरात पत्रकारांशी बोलताना हक्क कार्यकर्ते भीमप्पा गडाद यांनी सांगितले की संविधानात उपमुख्यमंत्री पदाबद्दल कोणत्याही प्रकारची तरतूद नसताना असंविधानिकरित्या कर्नाटकात उपमुख्यमंत्रीपद निर्माण करण्यात येत आहे. त्यामुळे उपमुख्यमंत्रीपद रद्द करावे यासाठी राज्यपाल आणि सरकारच्या मुख्य सचिवांना यासंदर्भात पत्र पाठविण्यात आले आहे. त्यांनी पुढे सांगितले की मंत्रिमंडळातील उपमुख्यमंत्री पदाबाबत 14 डिसेंबर 2019 रोजी माहिती हक्कांतर्गत निवेदन देण्यात आले होते. त्यावेळी उपमुख्यमंत्री पदाबाबत विधानसौधमधील विभागात कोणतीही माहिती उपलब्ध झाली नाही. येडियुरप्पनवर सरकारदल्ली 3 जण उपमुख्यमंत्री हुद्देगळन्नु सृष्टि माडिदारे. ನಮ್ಮ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿಗಳ ಹುದ್ದೆಯ ಬಗ್ಗೆ ಎಲ್ಲಿ ಉಲ್ಲೇಖ ಇರುವುದಿಲ್ಲ. ಅದಲ್ಲದೆ ವಿಧಾನಸೌಧದಲ್ಲಿ ಇರತಕ್ಕಂತ ಅಧಿಕಾರಿಗಳ ಬಳಿಯೇ ಉಪಮುಖ್ಯಮಂತ್ರಿ ಸೃಷ್ಟಿಸುವ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಹೆಚ್ಚಿನಿಂದ 24/12/2019 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಅರ್ಜಿ ಹಾಕಲಾಗಿತ್ತು. ಅವ್ರು ಹೇಳಿದ್ರು ಈ ಮಾಹಿತಿ ನಮ್ಮಲ್ಲಿಲ್ಲ, ಕಾನೂನು ಇಲಾಖೆಯಲ್ಲಿದೆ, ಅಲ್ಲಿ ಪಡ್ಕೊಡ್ರಿ ಅಂದರು. ಕಾನೂನು ಇಲಾಖೆಗೆ ಅರ್ಜಿ ಹಾಕಿದಾಗ ಅವ್ರು ಹೇಳಿದ್ರು ಈ ಮಾಹಿತಿ ನಮ್ಮ ಹತ್ತಿರಲಿಲ್ಲ, ಸಂಸದೀಯ ವ್ಯವಹಾರಗಳ ಶಾಖೆ ಮತ್ತು ಶಾಸನ ರಚನಾ ಶಾಖೆಯಲ್ಲಿ ಪಡ್ಕೊಡ್ರಿ ಅಂದರು. ಅಲ್ಲಿಗೆ ಅರ್ಜಿ ಹಾಕಿದ್ವಿ. ಅವ್ರು ಹೇಳಿದರು ಇದು ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಮಾಹಿತಿ ಸಿಗ್ತೈತಿ, ಅಲ್ಲೇ ಅರ್ಜಿ ಹಾಕ್ರಿ ಅಂದರು. ಕೊನೆಗೆ 1 ವರ್ಷ ಆದರೂ ಕೂಡ ಅಲ್ಲಿಂದನೂ ಕೂಡ ನಮ್ಮ ಮಾಹಿತಿ ಬರಲೇ ಇಲ್ಲ. ಆದ್ದರಿಂದ ಇವತ್ತು ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀನಿ. ಸಂವಿಧಾನದಲ್ಲಿ ಉಲ್ಲೇಖ ಇರದೇ ಇದ್ದಂಥ ಮತ್ತು ಅಸಂವಿಧಾನಿಕವಾದ ಈ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ತಕ್ಷಣ ರದ್ದು ಮಾಡದೇ ಇದ್ದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ವಿರುದ್ಧ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲು ಮಾಡ್ತಾನಂತೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಸರ್ಕಾರ ಒಂದು ವೇಳೆ ಕೂಡಲೇ ಇವನು ರದ್ದುಪಡಿಸಿದರೆ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಭೀಮಪ್ಪ ಗಡಾದ್ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಲಿ. ಉಪಮುಖ್ಯಮಂತ್ರಿ ಪದ ರದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಜನಹಿತ ಯಾಚಿಕಾ ದಾಖಲು ಕರ್ನಾರಸ್ಲಾಚೆ ತ್ಯಾನಿ ಸಂಗಿತ್ಲೆ ಆಹೆ. ಬ್ಯೂರೋ ರಿಪೋರ್ಟ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.